ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲ್ಲೂಕು ದೊಡ್ಡಚೇಲೂರು ಗ್ರಾಮಕ್ಕೆ ನೂತನವಾಗಿ ಕೆಎಸ್ಆರ್ಟಿಸಿ ಬಸ್ ಸಂಚರಿಸಿತು ಗ್ರಾಮಕ್ಕೆ ಬಂದ ಬಸ್ ಅನ್ನು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದವರ ಜೊತೆ ಗ್ರಾಮಸ್ಥರು ಚಾಲಕನಿಗೆ ಸ್ವಾಗತಿಸಿ ಬಸ್ಸಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ಈ ಭಾಗದಲ್ಲಿ ಮುಂಜಾನೆ ಶಾಲಾ ಕಾಲೇಜಿಗೆ ತೆರಳುವ ಸಮಯಕ್ಕೆ ಬಸ್ ಸೌಲಭ್ಯ ಇರಲಿಲ್ಲ ಬಸ್ ಇಲ್ಲದೆ ಮಕ್ಕಳು ಸುಮಾರು ಕಿಲೋಮೀಟರ್ ದೂರ ನಡೆದು ಶಾಲಾ ಕಾಲೇಜಿಗೆ ತೆರಳಬೇಕಿತ್ತು ಈ ವಿಚಾರವಾಗಿ ಗ್ರಾಮದ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದವರು ಸಂಬಂಧಿತ ಇಲಾಖೆ ಹಾಗೂ ಶಾಸಕರಿಗೆ ಈ ಹಿಂದೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳು ಬಸ್ ಸೌಲಭ್ಯ ಕಲ್ಪಿಸಿದ್ದರಿಂದ ಅವರಿಗೆ ಈ ವೇಳೆ ಸ್ಥಳೀಯರು ಧನ್ಯವಾದಗಳನ್ನು ತಿಳಿಸಿದರು ಇದೇ ಈ ಬಸ್ ಮೊದಲು ಕಡೆವೂಡು ಗ್ರಾಮದಿಂದ ಹೊರಟು ಪಿಓಬೆನಳ್ಳಿ ಪರಶುರಾಂಪುರ ಮುಖಾಂತರ ಚಳ್ಳಕೆರೆಗೆ ತಲುಪಿತು ಈ ಮಾರ್ಗ ಬದಲಿಸಿ ದೊಡ್ಡಚೇಲೂರು ಗ್ರಾಮಕ್ಕೂ ಬಂದು ಹೋಗುವ ವ್ಯವಸ್ಥೆಯನ್ನು ಜಾರಿಗೆ ಮಾಡಬೇಕು ಅಂತ ಇದೀಗ ಇಲಾಖೆ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದು ಇದರಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಗರ್ಭಿಣಿ ವೃದ್ಧರು ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಉಪಾಧ್ಯಕ್ಷ ಜಂಪಣ್ಣ ಕಾರ್ಯಾಧ್ಯಕ್ಷ ಹನುಮಂತರಾಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಚ್ ಪ್ರಕಾಶ್ ಜಿಲ್ಲಾ ಕಮಿಟಿ ಸದಸ್ಯ ವೆಂಕಟರಮಣಪ್ಪ ಹೋಬಳಿ ಘಟಕದ ಅಧ್ಯಕ್ಷ ನವೀನ್ ಗೌಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ರೈತ ಸಂಘದ ಮುಖಂಡರಾದ ಶಾಂತಪ್ಪ ಗೌಡ ಹನುಮಂತರಾಯ ನಿಂಗಣ್ಣ ಅಣ್ಣಪ್ಪ ಖಾದರ್ ಭಾಷಾ ನಾಗೇಂದ್ರಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಶಿಲ್ಪ ಮಂಜುನಾಥ್ ಎನ್‌ಕೆಎಸ್ ಟಿವಿ 4 ಪರಶುರಾಮಪುರ ಸಮಸ್ತ ನಾಗರಿಕರಿಗೆ ಸಂತೋಷ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾವು ಏನು ಬಸ್ತಿಪೋಗೆ ಒಂದು ಮೂರು ಸಾರಿ ಮನವಿಯನ್ನ ಮಾಡಿ ಆ ಮನವಿಗೆ ಆ ಬಸ್ತಿಪೋ ಮ್ಯಾನೇಜರ್ ಸ್ಪಂದಿಸಿ ಇವತ್ತು ನಮ್ಮ ಹನುಮಂತಯ್ಯಪ್ಪ ಮತ್ತೆ ಶಾಂತನಗೌಡರು ಭಾರಿ ಒತ್ತಾಯ ಇತ್ತು ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಪೋಷಕರಿಗೆಲ್ಲ ಕಷ್ಟ ಆಗ್ತಾ ಇದೆ ಇದಕ್ಕೆ ಈ ಬಸ್ ಬರಂತೆ ನೀವೆಲ್ಲರೂ ಒತ್ತಾಯ ಮಾಡಿ ನಮಗೆ ಬಸ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಡ ತಂದ್ರು ಆ ಸಂದರ್ಭದಲ್ಲಿ ನಾವು ಸಭೆಯನ್ನ ತೀರ್ಮಾನಿಸಿ ಎಲ್ಲ ಒತ್ತಡದಿಂದ ಇವತ್ತು ಬಸ್ ಬಂದಿದೆ ನಿನ್ನೆ ಬಂದಿದೆ ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಒಂದ್ಸಿ ನನ್ನ ಮಾತನಾಡ